ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ಲೇ, ನೀನ್ ಯಾವಳೆ? ಆಫ್ಟರ್ ಆಲ್, ಒಂದ್ ತೆಂಗಿನಕಾಯಿ ಮುಟ್ಟೋದಕ್ಕೆ ಎಷ್ಟು ಹೆದರ್ಕೋತಿಯಲ್ಲೇ? ಆಹಾ, ಇಷ್ಟೊತ್ತು ಅದ್ರ ಬಗ್ಗೆ ಲೆಕ್ಚರ್ ಕೊಟ್ಬಿಟ್ಟು ಈಗ ಆಫ್ಟರ್ ಆಲ್ ಅಂತ ಹೇಳ್ತಾ ಇದ್ದೀರಾ? ನೋಡಿ, ನಾನಂತೂ ಮತ್ತೆ ಅದನ್ನ ಮುಟ್ಟಲ್ಲ. ಅದನ್ನ ಡಿಆಕ್ಟಿವೇಟ್ ಮಾಡಕ್ಕೆ ಏನಾದರೂ ಐಡಿಯಾ ಇದ್ರೆ ಅದನ್ನ ಕೊಡಿ. ಲೇ, ಎಲ್ಲಿಂದ ಗಂಟಿದ್ಯ ನೀನ್ ನನಗೆ? ಅಲ್ಲ, ಅದ್ ಯಾವ ಧೈರ್ಯದ ಮೇಲೆ ನಿಮ್ಮಅಮ್ಮ ನಿನ್ನನ್ನ ಈ ಮನೆ ಹಾಳು ಕೆಲಸ ಮಾಡೋದಕ್ಕೆ ಕಳಿಸಿದಾಳೆ? ಅದ್ ಹಾಳಾಗ್ ಹೋಗ್ಲಿ ನೋಡು, ಆ ಕಾಯಿ ಅದ್ರ ಕೆಲ್ಸನ ಅದು ಮಾಡ್ಲಿ, ನಾವು ನಮ್ ಕೆಲ್ಸ ಮಾಡೋಣ, ಗೊತ್ತಾಯ್ತಾ? ಏನು ಭಯ ಇಲ್ಲ ಅಂತೀರಾ? ಲೇ ದಡ್ಡಿ, ಭಯದಲ್ಲಿ ಹುಲ್ ಕಡ್ಡಿ ಕೂಡ ಹುಲಿ ತರಾನೇ ಕಾಣಿಸುತ್ತೆ. ಈ ಮಂಗ್ಳ ಭಯಕ್ಕೆ ಭಯ ಹುಟ್ಟಿಸೋಳು. ಆ ಸ್ವಾಮೀಜಿ ಅಲ್ಲ, ಅವರ ಅಪ್ಪ ಬಂದ್ರೂ ನನ್ನನ್ನ ದಿಗ್ಬಂಧನ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನಿನ್ನೆ ಮಾತಾಡ್ಕೊಂಡಿರೋ ಹಾಗೆ ಇವತ್ತು ಆಫೀಸಲ್ಲಿ ಒಂದು ಹೊಸ ಡ್ರಾಮಾ ಶುರುವಾಗುತ್ತೆ. ನೀನು ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸಾಧ್ಯ ಆದ್ರೆ ಇವತ್ತೇ ಆ ಮಾಧವನ್ಗೆ ಸಿಗ್ನೇಚರ್ ಅಥಾರಿಟಿನ ಕೊಡಿಸೋದಕ್ಕೆ ಪ್ರಯತ್ನ ಪಡು. ಹಾ, ಹೇಗೂ ಅವನ ಮನಸ್ಸು ಇವಾಗ ಮೆತ್ತಗಾಗಿದೆ. ನಮಗೆ ಬೇಕಾದ ಹಾಗೆ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಸರಿಯಾದ ಸಮಯ ಸಿಗಲ್ಲ. ಅರ್ಥ ಆಯ್ತು ಅಂದ್ಕೋತೀನಿ, ಬಾಯ್. ಹಲೋ ಹಲೋ, ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತನಾದ್ರೂ ಹೇಳಿ. ಹಲೋ, ಇವಳೊಬ್ಳು ಎಲ್ಲ ಅರ್ಧಂಬರ್ಧ ಹೇಳಿ ಸಾಯಿಸ್ತಾಳೆ, ಒಂದಕ್ಕೂ ಕ್ಲಾರಿಟಿನೇ ಕೊಡಲ್ಲ. ದೇವ್ರೆ, ಈಗ ಹೇಗಪ್ಪ ಮಾಧವನ್ ತಲೆ ಕೆಡಿಸೋದು? ಎಲ್ಲ ಇವತ್ತೇ ಆಗ್ಬೇಕು ಅಂದ್ರೆ ಕಷ್ಟ ಇದೆ, ಈಗೇನ್ ಮಾಡ್ಲಿ? ಅಯ್ಯೋ, ಇವತ್ತೆಷ್ಟೊಂದು ಲೇಟ್ ಆಗೋಯ್ತು. ಖುಷಿ, ನಾಗವೇಣಿ ಸಾರಿ, ನಿನ್ನೆ ರಾತ್ರಿ ಮಕ್ಕಳನ್ನ ಮಲಗಿಸಿ ನಾನ್ ಮಲಗೋದು ತುಂಬಾನೇ ಲೇಟ್ ಆಗೋಯ್ತು, ಅದಕ್ಕೆ ನಾನೇ ಎದ್ದೇಳೋದು ಲೇಟ್ ಆಗೋಯ್ತು. ಅಕ್ಕ ಪರವಾಗಿಲ್ಲ ಬಿಡಿ. ನಾಗವೇಣಿ, ನನ್ಗ್ಯಾಕೋ ತುಂಬಾ ತಲೆನೋವ್ತಿದೆ, ಇವತ್ತು ಅಡುಗೆ ನೀನೇ ಮಾಡ್ತೀಯಾ? ನಾಗವೇಣಿ ಆದ್ರೆ ನೀವು ಮಾಡಿ, ಇಲ್ಲ ಅಂದ್ರೆ ಅವಳಿಗೆ ಹೇಳಿ. ಅದೇನದು, ಯಾವಾಗ್ಲೂ ಎಲ್ಲ ಕೆಲ್ಸನ ನನ್ಗೆ ಹೇಳೋದು? ಅದಾಗಲ್ಲ ನಾಗವೇಣಿ, ನನ್ಗೆ ತಲೆನೋಯ್ತಿದೆ. ಖುಷಿ ಆಫೀಸ್ಗೆ ಹೋಗ್ತಾಳೆ, ಅದಕ್ಕೆ ನಾನೊಬ್ಳಲ್ಲಿ ಮನೆ ಕೆಲ್ಸದೊಳ್ ಬಿದ್ದಿದ್ದೀನಿ. ಹೇಳ್ದಂಗೆಲ್ಲ ಕೇಳ್ತಾಳೆ, ಎಲ್ಲ ಕೆಲ್ಸನೂ ಮಾಡ್ತಾಳೆ ಅಂತ ನನ್ಗೆ ಹೇಳ್ತೀರಲ್ವಾ? ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಕ್ಕ ಇವಾಗ ಏನಂದ್ರು? ಅವ್ರಿಗೆ ತಲೆ ನೋತಿದೆ ಅಂತೆ. ಇಲ್ಲಾಂದಿದ್ರೆ ಈ ಕೆಲ್ಸ ಎಲ್ಲ ಅವರೇ ಮಾಡಿರೋರಲ್ವಾ? ನೀನ್ ಚೆನ್ನಾಗಿದ್ಯಾಲ್ವಾ, ನೀನೇ ಆಫೀಸ್ಗೆ ರಜೆ ಹಾಕ್ಬಿಟ್ಟು ಅಡ್ಗೆ ಮಾಡು. ಹೋಗ್ಲಿ, ಮೊದ್ಲೆಲ್ಲ ಆಫೀಸ್ಗೆ ಹೋಗದೆ ಮನೇಲೇ ಇದ್ಯಲ್ಲ, ಅವಾಗ ಒಂದೇನಾದ್ರೂ ಅಡ್ಗೆ ಮಾಡಿದ್ಯಾ? ಹಿಂದೆನೂ ನಾನೇ ಚಾಕ್ರಿ ಮಾಡ್ತಿದ್ದೆ, ಇವಾಗ್ಲೂ ನಾನೇ ಮಾಡ್ತೀನಿ. ನಾಳೆ ನಿಮ್ ಮಕ್ಳಿಗೂ ಸೇರಿಸಿ ನಾನು ನನ್ ಗಂಡ ಇಬ್ರು ಚಾಕ್ರಿ ಮಾಡ್ತೀವಿ. ನಾಗವೇಣಿ ಏನಾಗಿದೆ ನಿನ್ಗೆ? ಬುದ್ಧಿ ಬಂದಿದೆ. ಇವಳಿಗೆ ಆಫೀಸ್ ಕೆಲ್ಸ, ನಿಮ್ಗೆ ನಿಮ್ ಗಂಡನ್ ಕೆಲ್ಸ, ಮತ್ತೊಂದಿನ ಮಕ್ಳ ಕೆಲ್ಸ, ಮತ್ತೊಂದಿನ ಮತ್ತೆ ನೀನೋ ಕೆಲ್ಸ. ಆದ್ರೆ ಏನೋ ಕೆಲ್ಸ ಇಲ್ದೆ ಖಾಲಿ ಬಿದ್ದಿರೋಳು ನಾನು ಒಬ್ಳೆ ಅಲ್ವಾ? ಅದಕ್ಕೆ ನನ್ಗೆ ಮನೆ ಕೆಲ್ಸ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈ ಮನೆ ಚಾಕ್ರಿ ಮಾಡಿ ಮಾಡಿ ನನ್ಗೂ ಸಾಕಾಗೋಗಿದೆ. ನೋಡಿ, ಇನ್ ಮುಂದೆ ನಿಮ್ ನಿಮ್ ಕೆಲ್ಸಗಳನ್ನ ನೀವ್ ನೀವೇ ಮಾಡ್ಕೋಬೇಕು, ನನ್ಗೆ ಹೇಳಕ್ ಬರಬೇಡಿ. ಅಕ್ಕ ನೋಡಿದ್ಯಾ ಖುಷಿ, ನಾಗವೇಣಿ ಹೇಗ್ ಮಾತಾಡೋದ್ಲು ಅಂತ? ನಾವ್ ಯಾವಾಗ್ಲೂ ಅವಳಿಗೆ ಕೆಲಸ ತೊಳ್ತಾರ ಟ್ರೀಟ್ ಮಾಡಿದೀವಿ, ನೀನೇ ಹೇಳು.